ಸಭಾಸದರುಗಳಿಗೆ ವಂದನೆಗಳು. ದಯಮಾಡಿ ಆಸೀನರಾಗಿ. ಮಂತ್ರಿ ವೀರಭದ್ರಯ್ಯನವರೇ, ಮಹಾಪ್ರಭು ಸಭೆ ಕರೆದ ಬಗ್ಗೆ ಸಭಾಸದರುಗಳಿಗೆ ತಿಳಿಸಿದರಷ್ಟೇ. ಸೂಕ್ಷ್ಮವಾಗಿ ವಿವರಿಸಿದ್ದೇನೆ, ಉಳಿದ ವಿಷಯವನ್ನು ತಾವೇ ತಿಳಿಸಿದರೆ ಚೆನ್ನ. ಸರಿ, ಹಾಗಾದರೆ ಮಹಾರಾಜ ಸಂಭಾಜಿ ಅವರು ಬರೆದ ಪತ್ರವನ್ನು ಒಮ್ಮೆ ಓದಿ, ಪೂರ್ಣ ವಿವರ ಸಭೆಗೂ ತಿಳಿಯಲಿ. ಅಪ್ಪಣೆ ಪ್ರಭು. ಶ್ರೀಮತ್ ಕೆಳದಿ ಮಹಾರಾಜ ಹರಿಭಯಂಕರ ತುರುಳ ಸಂಹಾರಿ ಪರನಾರಿ ಸಹೋದರ ಎಂಟೆದೆಯ ಭಂಟ ರಣಪ್ರತಾಪಿ ಶತ್ರುಗಳ ಪಾಲಿನ ಯಮಸ್ವರೂಪಿ ರಾಜ ಭದ್ರಪ್ಪ ನಾಯಕರಿಗೆ ಅನಂತ ಅನಂತ ನಮನಗಳು. ಇಂತು ಇಲ್ಲಿ ಎಲ್ಲವೂ ಶುಭ, ತಮ್ಮ ಸಂಸ್ಥಾನದಲ್ಲಿಯೂ ಸಮಸ್ತವೂ ಶುಭವೆಂದು ಭಾವಿಸುತ್ತೇವೆ. ಪರಂತು ನಾವು ಈ ಪತ್ರ ಬರೆಯಲು ಕಾರಣವಿದೆ, ತಮ್ಮಿಂದ ನಮಗೊಂದು ಉಪಕಾರವಾಗಬೇಕಾಗಿದೆ. ನಮ್ಮ ತಾತನವರಾದ ಶಹಾಜಿ ಮಹಾರಾಜರು ಏಕಾಏಕಿ ನಿಧನರಾದದ್ದು ತಮ್ಮ ರಾಜ್ಯದ ಹೊದಿಗೇರಿ ಗ್ರಾಮದಲ್ಲಿ ಎಂಬ ಮುಜುಕೂರ್ ತಮಗೆ ತಿಳಿಯದ್ದೇನಲ್ಲ. ತ್ಯಾಂಚ ದಫನ್ ಅಲ್ಲಿಯೇ ಮಾಡಲಾಗಿದೆ. ಅಂಥ ಶೂರರ ಹಿರಿಯರ ನೆನಪು ಸದಾ ಕಾಲ ನಮ್ಮ ಮನದಲ್ಲಿ ಅಚ್ಚೆಳೆಯದೆ ಇರಬೇಕೆಂಬ ಆಶೆ ನಮ್ಮದು. ಅವರು ಮಣ್ಣಾದ ಸ್ಥಳದಲ್ಲಿ ಅವರ ಸಮಾಧಿ ನಿರ್ಮಿಸಿ ಹಿರಿಯರಿಗೆ ಸೂಕ್ತ ಗೌರವ ತೋರಬೇಕೆಂಬುದು ನಮ್ಮ ಆಶೆ. ಅಷ್ಟೇ ಅಲ್ಲ, ನಮ್ಮ ಮರಾಠ ಬಾಂಧವರೆಲ್ಲರ ಆಸೆಯಾಗಿದೆ. ಭಾವಂದರು ಸಮಾಧಿ ನಿರ್ಮಿಸಲು ಅವಕಾಶ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ದಯಾಪರರು ಧರ್ಮಭೀರುಗಳಾದ ತಾವು ನಮ್ಮ ಮನವಿಯನ್ನು ಪುರಸ್ಕರಿಸಿ ಮರುಯೋಲೆ ಬರೆಯುತ್ತೀರಿ ಎಂದು ನಂಬಿದ್ದೇವೆ. ಕನ್ನಡಿಗರು ಔದಾರ್ಯದ ಗಣಿಗಳು, ಅಭಿಮಾನಿ ಸೂರರು ಎಂಬುದು ನಮಗೆ ಗೊತ್ತಿದೆ. ಇತಿ ದಂಡಾವತಿ ವಿನಂತಿ ಸಂಭಾಜಿ ಮಹಾರಾಜ್. ವಿಷಯದ ಗಂಭೀರತೆ ತಮಗೆಲ್ಲರಿಗೂ ಮನವರಿಕೆ ಆಗಿರಬೇಕಲ್ಲವೇ? ಈ ವಿಷಯದಲ್ಲಿ ನಮ್ಮ ಸಂಸ್ಥಾನದ ಆಗುಹೋಗುಗಳ ಸೂಕ್ಷ್ಮತೆ ಅಡಗಿದೆ ಎಂಬ ಕಾರಣಕ್ಕಾಗಿ ನಾವೊಬ್ಬರೇ ತೀರ್ಮಾನಕ್ಕೆ ಬರುವುದಕ್ಕಿಂತ ಸಭೆ ಕರೆದು ತೀರ್ಮಾನ ಕೈಗೊಳ್ಳುವುದು ಉಚಿತವೆನಿಸಿತು. ಸಭಾಸದರ ಸೂಕ್ತ ಸಲಹೆಗಳಿಗೆ ನಮ್ಮ ಸ್ವಾಗತವಿದೆ. ಕ್ಷಮಿಸಬೇಕು ಮಹಾಪ್ರಭುಗಳು, ಸತ್ತವರಿಗೆ ನಮ್ಮ ಸಂಸ್ಥಾನದಲ್ಲಿ ಜಾಗ ಕೊಡುವುದಕ್ಕೆ ಸಂಸ್ಥಾನವನ್ನು ಸ್ಮಶಾನವನ್ನು ತಿಳಿದುಕೊಂಡಿದ್ದಾರ ಆ ಸಂಭಾಜಿಗಳು? ಹೌದು ಮಹಾಪ್ರಭು, ಇವತ್ತು ತಾತನಿಗೆ ಜಾಗ ಕೇಳುತ್ತಾರೆ, ನಾಳೆ ಮುತ್ತಾತನಿಗೆ ಜಾಗ ಕೇಳುತ್ತಾರೆ. ಯುದ್ಧವಂತೂ ನಮ್ಮವರ ಮಧ್ಯ ನಡೆದೇ ಇರುತ್ತದೆ. ಹೀಗಿದ್ದಾಗ ನಾಳೆ ತಮ್ಮ ಬಂಧು ಬಾಂಧವರಿಗೆ ಸಮಾಧಿ ಕಟ್ಟಲು ಜಾಗ ಬೇಕೆಂದು ಕೇಳಲು ಹೇಸದವರು ಆ ಮರಾಠಿಗರು. ಅದಕ್ಕಾಗಿ ತಾವು ಸಮ್ಮತಿಸಬಾರದು ಮಹಾ. ನಮ್ಮ ಅಭಿಪ್ರಾಯವು ಮೊದಲು ಹಿರಿಯರದು, ತಾವು ಆಸೀನರಾಗಬಹುದು. ಚಿತ್ತ ಮಹಾಪ್ರಭು. ಸೇನೆಯವರ ಅಭಿಪ್ರಾಯವೇನು ಹೇಳಿ. ಮಹಾಪ್ರಭು, ಯುದ್ಧದಲ್ಲಿ ಸಾವು ನೋವು ಸಾಮಾನ್ಯ. ಯುದ್ಧ ಅಲ್ಲಿ ನಡೆದರೆ ನಮ್ಮವ್ರನ್ನ ಅಲ್ಲಿಯ ನೆಲದಲ್ಲಿಯೇ ಉಳುತ್ತಾರೆ. ಇಲ್ಲಿ ಅವರ ಕಡೆಯವರು ಮಡಿದರೆ ಇಲ್ಲಿಯೇ ಸಂಸ್ಕಾರ ಮಾಡುವುದು ನಡೆದು ಬಂದ ಪದ್ಧತಿ. ನಾವು ಯಾರನ್ನು ಸಮಾಧಿ ಕಟ್ಟಬೇಕೆಂದು ಕೋರಿದವರಲ್ಲ. ತೀರ್ಮಾನ ಮಹಾಪ್ರಭುಗಳಿಗೆ ಬಿಟ್ಟದ್ದು. ಮಹಾಮಂತ್ರಿ ನರಸಪ್ಪಯ್ಯನವರೇ, ತಮ್ಮ ಅಭಿಮತವೇನು? ಮಹಾಪ್ರಭು, ಸೇನಾಪತಿಗಳು ಹೇಳಿದಂತೆ ಯುದ್ಧದಲ್ಲಿ ಸಾವು ನೋವು ಸಾಮಾನ್ಯವೆಂಬುದೇನೋ ಸರಿ, ಆದರೆ ಇಲ್ಲಿ ಮಡಿದವರು ಸಾಮಾನ್ಯರಲ್ಲ. ಮಹಾಶೂರ ಶಿವಾಜಿ ಮಹಾರಾಜರ ಪಿತಾಮಹರು. ಅಂಥವರಿಗೆ ವಿಶೇಷ ಮನ್ನಣೆಯನ್ನು ಕೊಟ್ಟು ಗೌರವಿಸುವುದು ಸೂಕ್ತವೆಂದು ನನ್ನ ಭಾವನೆ. ಮೇಲಾಗಿ ಪತ್ರವನ್ನು ಬರೆದು ವಿನಂತಿ ಮಾಡಿಕೊಂಡಿರುವವರು ಸ್ವಯಂ ಸಂಭಾಜಿ ಮಹಾರಾಜರೇ ಆಗಿರುವುದರಿಂದ
ತಾವು ಯೋಚಿಸಿ ನಿರ್ಧರಿಸುವುದು ಸೂಕ್ತ ಮಹಾರಾಜ. ಮಹಾಮಂತ್ರಿಗಳೇ, ತಾವ್ಯಾಕೋ ಮರಾಠಿಗರಿಗೆ ಮಣೆ ಹಾಕುವಂತಿದೆಯಲ್ಲ ಪ್ರಭು? ಮಹಾಮಂತ್ರಿಗಳ ಮಾತನ್ನು ತಾವು ತಪ್ಪಾಗಿ ಅರ್ಥೈಸಬಾರದಾಗಿವೆನಂತೆ. ಮರಾಠರನ್ನು ಎದುರು ಹಾಕಿಕೊಳ್ಳುವ ಸಂದರ್ಭ ಈ ಸಣ್ಣ ವಿಷಯದಿಂದ ಉಂಟಾಗಬಾರದಲ್ಲ ಎಂಬ ಆಲೋಚನೆ ಮಹಾಮಂತ್ರಿಗಳದ್ದು. ಅಯ್ಯ ಷಡಕ್ಷರಯ್ಯನವರೇ, ತಾವು ಯಾವತ್ತು ಮಹಾಮಂತ್ರಿಗಳ ಮಾತಿಗೆ ಮನ್ನಣೆ ನೀಡುತ್ತೀರಿ ಎಂಬ ಸತ್ಯ ಹೊಸದೇನಲ್ಲ ಬಿಡಿ. ಮಹಾರಾಜರು ಶಹಾಜಿಯ ಸಮಾಧಿ ಕಟ್ಟಲು ಒಪ್ಪಿಗೆ ಕೊಟ್ಟರೆ ನಾವು ಅವರಿಗೆ ಹೆದರಿದೆವೆಂದು ಭಾವಿಸಿ ನಮ್ಮ ಮೇಲೆ ಸವಾರಿ ಮಾಡಲು ಹೊರಟಾರು. ಮಹಾಪ್ರಭುಗಳು ಈ ಪತ್ರಕ್ಕೆ ಮೂರು ಕಾಸಿನ ಬೆಲೆ ಕೊಡುವ ಅಗತ್ಯವಿಲ್ಲ. ನಿರಾಕರಿಸಿ ಪತ್ರ ಕಳಿಸುವುದು ಉಚಿತ. ನಾವೇನು ಕೈಗೆ ಬಳೆ ತೊಟ್ಟುಕೊಂಡಿಲ್ಲ. ಮಂತ್ರಿ ವೀರಭದ್ರಯ್ಯನವರ ಮಾತು ನಮಗೆ ಯಾಕೋ ಹಿಡಿಸುತ್ತಿದೆ? ಕಾರಣ ನಮ್ಮ ಮನದ ಆಲೋಚನೆಯೂ ಅದೇ ಆಗಿದೆ. ಶತ್ರುಗಳ ಮಾತಿಗೆ ಮನ್ನಣೆ ನೀಡಿದರೆ ಅದನ್ನು ಅವರು ದೌರ್ಬಲ್ಯವೆಂದು ತಿಳಿದರು. ಕ್ಷಮಿಸಿ ಮಹಾಪ್ರಭು, ಯುಕ್ತಾಯುಕ್ತ ಆಲೋಚಿಸದೆ ನಾನು ಮಾತನಾಡುವವನಲ್ಲ. ದಯಮಾಡಿ ನನಗೆ ಕಾಲಾವಕಾಶ ಕೊಡಿ. ಕಾಲಾವಕಾಶ? ಇಂಥ ಸಣ್ಣ ವಿಷಯಕ್ಕೆ ಕಾಲಾವಕಾಶವೇ? ನಿಮ್ಮ ವಯಸ್ಸಿನ ಮುಗ್ಧತೆ ನಿಮ್ಮ ಮಾತಿನಲ್ಲಿ ಎದ್ದು ಕಾಣುತ್ತಿದೆ ಯುವರಾಜನೇ. ಮುಗ್ಧತೆ ಇರುವುದು ನನ್ನ ಮುಖದಲ್ಲಿ ಮಹಾಪ್ರಭು, ನನ್ನ ಬುದ್ಧಿ ಮಾತಿನಲ್ಲಲ್ಲ. ಮೇಲ್ನೋಟಕ್ಕೆ ಎಲ್ಲರ ದೃಷ್ಟಿಯಲ್ಲೂ ಇದೊಂದು ಸಾಧಾರಣ ವಿಷಯ. ಸೂಕ್ಷ್ಮವಾಗಿ ಅವಲೋಕಿಸಿದರೆ ಆಂತರ್ಯದಲ್ಲಿರುವ ಗಂಭೀರತೆ ಎಲ್ಲರ ಗಮನಕ್ಕೆ ಬರಬಹುದೆಂಬುದು ನನ್ನ ಅಭಿಪ್ರಾಯ. ಯುವರಾಜರು ಸಭೆಯಲ್ಲಿರುವ ಹಿರಿಯ ಮುಸದ್ದಿ ಮಂತ್ರಿ ವೀರಭದ್ರನವರ ಮಾತನ್ನು ವಿರೋಧಿಸುವಂತೆ ತೋರುತ್ತಿದೆಯಲ್ಲ. ತಪ್ಪನ್ನು ತಪ್ಪೆಂದು ಹೇಳುವುದು ಮಹಾಪ್ರಭುಗಳ ದೃಷ್ಟಿಯಲ್ಲಿ ವಿರೋಧಿಸುವ ಹಾಗೆ ಕಂಡರೆ ಅದಕ್ಕೆ ಸಮಜಾಯಿಷಿ ನೀಡಲು ನಾನು ಅಸಹಾಯಕ, ಅಸಮರ್ಥ. ನಿಮ್ಮ ಅಸಮರ್ಥತೆಯಿಂದಲೇ ನೀವು ಉತ್ತರಿಸುತ್ತಿದ್ದೀರೆಂದು ನಾವು ಹೇಳಿದರೆ ಅದು ನಿಮ್ಮ ತೀರ್ಮಾನವಾಗುತ್ತದೆಯೇ ಹೊರತು ಎಲ್ಲರದು ಆಗುವುದಿಲ್ಲ ಮಹಾಪ್ರಭು. ಅಂದರೆ ನಿಮ್ಮ ಮಾತಿನ ಅರ್ಥ? ಮರಾಠರು ನಮ್ಮ ವಿರೋಧಿಗಳೆಂದು ಹೇಳುತ್ತೇವೆಯೇ ಹೊರತು ಅವರು ನಮ್ಮವರೆನ್ನುವುದನ್ನು ಉದ್ದೇಶಪೂರ್ವಕವಾಗಿ ಮರೆಯುತ್ತಿದ್ದೆ. ಸಂಭಾಜಿ ಮಹಾರಾಜ ಬರೆದ ಪತ್ರದ ಎಂಟನೇ ಸಾಲಿನಲ್ಲಿ ತಮ್ಮಿಂದ ನಮಗೊಂದು ಉಪಕಾರವಾಗಬೇಕಾಗಿದೆ ಎಂದು ಬರೆದಿರುವುದನ್ನು ಮಹಾರಾಜರನ್ನೊಳಗೊಂಡಂತೆ ಮಂತ್ರಿಗಳು ಗಮನಿಸಿಲ್ಲವೆಂದು ತೋರುತ್ತದೆ. ಅದೇ ರೀತಿ 14 ಮತ್ತು 15ನೇ ಸಾಲಿನಲ್ಲಿ ಅವರು ಮಣ್ಣಾದ ಸ್ಥಳದಲ್ಲಿ ಅವರ ಸಮಾಧಿ ನಿರ್ಮಿಸಿ ಹಿರಿಯರಿಗೆ ಸೂಕ್ತ ಗೌರವ ತೋರಬೇಕೆಂಬುದು ನನ್ನ ಆಶೆ ಅಷ್ಟೇ ಅಲ್ಲ, ಇಡೀ ಮರಾಠ ಬಾಂಧವರ ಆಶೆಯಾಗಿದೆ ಎಂದು ಉಲ್ಲೇಖಿಸಿರುವುದರಿಂದ ನಾವೀಗ ಭೂಮಿ ಕೊಡಲು ನಿರಾಕರಿಸುವುದು ಸಮಸ್ತ ಮರಾಠರಿಗೆ ಅವಮಾನ ಮಾಡಿದಂತೆ ಎಂಬುದು ನನ್ನ ಅಭಿಪ್ರಾಯ. ಅದಕ್ಕಾಗಿ ಕಾಲಾವಕಾಶ ಕೇಳಿದೆ ಮಹಾಪ್ರಭು. ನಿಮ್ಮ ಅಭಿಪ್ರಾಯವನ್ನು ನಾವು ತಿರಸ್ಕರಿಸಿದರೆ ತಮ್ಮ ಚಿತ್ತ ಮಹಾಪ್ರಭು. ನನ್ನ ಅಭಿಪ್ರಾಯಕ್ಕೆ ಪ್ರಾಮುಖ್ಯತೆ ಕೊಡುವುದಾದರೆ ನನಗೆ 3-4 ದಿನಗಳ ಕಾಲಾವಕಾಶ ಬೇಕು. ನಮಗೆ ಅನುಮತಿ ಕೊಡಿ. ¶¶
ಮಹಾಪ್ರಭು ಸೋಮಶೇಖರ ನಾಯಕರ ಮಾತಿನಲ್ಲಿ ಕಟ್ಟೋರ್ಗೆ ಗುಂಡ ಹಾರಿಸಬಾರದು ಅಂತ ಯಾವ ಶಾಸ್ತ್ರದಲ್ಲಿ ಹೇಳಿದ್ದಾರೆ? ಹಾಗಂತ ಕತ್ತಿ ಗುರಾಣಿ ಹಿಡಿದು ನಾವೇನ್ ಕಲ್ತು ಯುದ್ಧ ಮಾಡೋ ಹಾಗಿದೀವಾ? ಯಾಕ್ ಮಾಡಬಾರದು? ಮಹಾರಾಣಿಯರು ಅರಮನೆ ಹೆಂಗಸರು ಕಲಿತಾರೆ, ನಾವು ಕಲಿಬಾರ್ದಾ? ಅವ್ರಿಗಿಂತ ನಾವೇನು ಕಮ್ಮಿ ಇಲ್ಲ ಅಂತ ತೋರಿಸೋಕೆ ಸಕಾಲ ಇದು ಅವಕಾಶ ಸಿಕ್ಕರೆ ಆಕಾಶಕ್ಕೂ ಏಣಿ ಹಾಕ್ಬೇಕು. ಚೆನ್ನಾಗಿ ಹೇಳಿದೆ ಕಣೆ. ಹಾಗಾದ್ರೆ ನಾವು ಕುದುರೆ ಸವಾರಿ ಕತ್ತಿ ವರಸೆ ಎಲ್ಲ ಮಾಡಬಹುದಲ್ವೇನೆ? ಖಂಡಿತ. ಆ ಸೋಂಬೇರಿ ಗಂಡಸರಿಗಿಂತ ನಾವೇನು ಕಮ್ಮಿ ಇಲ್ಲ. ಚೆನ್ನ ಕಂದಾರೆ ಕಳ್ಳನ್ನ ನಾವೇ ಅಲ್ವಾ ಹಿಡಿದಿದ್ದು? ನಾನಂತೂ ಕುದುರೆ ಸವಾರಿ ಕತ್ತಿ ವರಸೆ ಅದೇನೇನ್ ವರಸೆನೋ ಎಲ್ಲ ಕಲೆಗೆ ಸಿದ್ಧ ಕಣ್ರೆ. ಅಯ್ಯೋ ನಿನ್ನ ನೀನೇನಾದ್ರು ಕುದುರೆ ಮೇಲೆ ಕೂತ್ರೆ ನಿನ್ ಬಾರ ಕುದುರೆ ಅಷ್ಟೇ ಗೊಟ್ಟಕ್ಕೆ. ಅದೇ ಕತ್ತಿಡಕ್ಕೆ ಬರುತ್ತೇನೆ, ಅದು ತುಂಬಾ ಭಾರ ಇರುತ್ತೆ, ಸೌಟ್ ಅಲ್ಲ. ಮೊದ್ಲು ತೂಕ ಇಳ್ಸವ, ಮೂರೊತ್ತು ತಿನ್ನೋದ್ ಬಿಡವ ಡುಮ್ಮವ್ವಾಳ. ನನ್ನ ಕತ್ತಿನು ಬೇಡ, ಈಟಿನು ಬೇಡ, ನಾನು ಸುಮ್ನೆ ಶತ್ರು ಸೈನಿಕನ ಮೇಲೆ ಅವನಲ್ಲೇ ನೆಗೆದ್ ಬಿದ್ದೋಗ್ತಾನೆ. ಸರಿ ಸರಿ, ತಮಾಷೆ ಸಾಕು, ನಾವೆಲ್ಲ ಶಸ್ತ್ರವಿದ್ಯೆ ಕಲಿಯೋಣ, ವೀರಯ್ಯನವ್ರ ಹತ್ರ ಕೇಳ್ಕೊಳ್ಳೋಣ, ಬನ್ನಿ. ಅವ್ರು ಒಪ್ಪದೇ ಇದ್ರೆ ಏನ್ ಮಾಡ್ತಿ? ಒಪ್ಪು ಆಗ ಮಾಡೋಣ, ಬನ್ನಿ. ಏಯ್ ಸರಿಯಾಗಿ ಮಾಡ್ತಿಲ್ಲ ನೋಡೋ ಸೋಮ. ನಮಸ್ಕಾರ ಗುರುಗಳೇ. ನೀನ್ ಈ ಕಡೆ ಬಾಪ, ನಿಂತ್ಕೊಂಡು ನೋಡು. ದೊನ್ನೆ ತಗೊಂಡು ಸಾಲಲ್ ಬಾಪ. ಆಯ್ತು. ಹೆಸರು? ಶಂಕರ್ ನಾಯಕ್. ನಂದೇ ಹೆಸರು? ಪರಮೇಶ್ವರ್ ನಾಯಕ್. ಊರು? ಕೊಡ್ಸೆಕೋಟೆ. ಓ, ಕೊಡ್ಸೆಕೋಟೆಯವರ? ಸರಿ ಹೊರಡಪ್ಪ. ನಿನ್ನ ಹೆಸರು? ಪರಮೇಶ್. ನಂದೇ ಹೆಸರು? ರಂಗಪ್ಪ. ಊರು? ಕೊಡ್ಸೆಕೋಟೆ. ಓ, ಕೊಡ್ಸೆಕೋಟೆ. ಸರಿ ಹೊರಡಪ್ಪ. ಕೊಡ್ಸೆಕೋಟೆಯವರು ಮಾರ್ಕ್ ಬಂದಿದ್ದಾರೆ, ಅವರಿಗೆ ಆಸಕ್ತಿ ಜಾಸ್ತಿ ಅನ್ಸುತ್ತೆ. ವಾ, ನಿನ್ನ ಹೆಸರು? ನೇರವಾಗಿ ನಿಲ್ಲು. ಊರು? ಬಾ. ಹೊರಡು ಹೊರಡು. ಹೆಸರು? ಮಂಜಪ್ಪ. ಯಾವ ಊರು ಅಂದೆ? ಕಿವಿ ಕೆಪ್ಪ. ನೂಲ್ಗೆರೆ. ತಂದೆ ಹೆಸರು? ದಾಳಪ್ಪ. ಸರಿ ಹೊರಡು. ಹೆಸರು? ನಂಜಪ್ಪ. ತಂದೆ ಹೆಸರು? ಮಂಜಪ್ಪ. ಯಾವ ಊರು? ಕೊಡ್ಸಿಕೇಟೆ. ಹ್ಮ್. ತಂದೆ ಹೆಸರು? ಶೇಷಪ್ಪ. ಊರು? ದುಬಾರಿ ತಿಟ್ಟು. ಹೊರಡು. ಯಾರದು ಇಲ್ಲಿ ಹೆಂಗಸರಿಗೆ ಸ್ಥಳ ಇಲ್ಲ, ಹೊರಡು ಹೊರಡೆ. ಹೆಸರು? ಹಾಲಪ್ಪ. ತಂದೆ ಹೆಸರು? ಮಾಲಪ್ಪ. ಊರು? ಕೊಡ್ನಿಗೇರಿ. ಸರಿ ಅಲ್ಲಿ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ನಿಂಗ್ ಸೈನಿಕ ತರಬೇತಿ ಬೇಡವಾ? ಬಾ ನಿಂತ್ಕೋ. ಹೆಸರು ಚೆನ್ನಮ್ಮ, ತಂದೆ ಹೆಸರು ಸಿದ್ದಪ್ಪ ಶೆಟ್ರು, ಊರು ಕೋಟಿಪುರ. ಬರ್ಕೋ. ಯಪ್ಪ, ಹೆಸರು ಚೆನ್ನಮ್ಮ, ತಂದೆ ಹೆಸರು ಸಿದ್ದಪ್ಪ ಶೆಟ್ರು, ಊರು ಕೋಟಿಪುರ. ಇದನ್ನೆಲ್ಲ ನನಗೆ ಯಾಕೆ ಹೇಳ್ತಿದ್ಯಾ? ನಿನ್ ಮನೆಗೆ ಊಟಕ್ ಬರಕಂತೂ ಅಲ್ಲ, ನಾವು ಸೇನೆಯಲ್ಲಿ ತರಬೇತಿ ತಗೊಳಕ್ ಬಂದಿದ್ದೀವಿ. ನೋಡಕ್ಕಷ್ಟೇ ಸುಂದರವಾಗಿದ್ರೆ ಸಾಲ್ದು, ತಲೆಯಲ್ಲಿ ಸ್ವಲ್ಪ ಕೆಸರು ತುಂಬಿರ್ಬೇಕು. ಈ ಯುದ್ಧ ಕಲೆ ಇರೋದು ಗಂಡಸರಿಗೆ ಮಾತ್ರ, ಹೆಂಗಸರಿಗೆ ಅಲ್ಲ. ಇದು ಸಾಮಾನ್ಯ ಜ್ಞಾನ. ಹಾಗಂತ ನಿನ್ನಂತ ಕುರುಡು ಮನುಷ್ಯ ಹೇಳ್ಬೇಕಷ್ಟೇ, ಶಾಸನದಲ್ಲಿಲ್ಲ. ಬಾಯ್ ಮುಚ್ಕೊಂಡು ಹೋಗು, ಹೆಂಗಸರಿಗೆ ಇಲ್ಲಿ ಸ್ಥಾನ ಇಲ್ಲ, ಇದು ಶಾಸನ. ಈ ಶಾಸನ ಎಲ್ಲೂ ಇಲ್ಲ, ಇದ್ರೆ ತೋರ್ಸು. ನಾನ್ ಇಲ್ಲಿಂದ ಬಾಯ್ ಮುಚ್ಕೊಂಡು ಹೋಗ್ತೀನಿ, ಅಲ್ವೇನ್ರೆ? ಹೌದು ಹೌದು. ಸರಿ ಬಾ. ಸ್ವಾಮಿ, ಮಹಾಸ್ವಾಮಿ. ಏನು? ಇವರೆಲ್ಲ ಸೇರ್ಕೋಬೇಕಂತೆ. ಎಲ್ಲಿಗೆ? ನಮ್ಮ ಶಸ್ತ್ರಾಸ್ತ್ರ ಅಭ್ಯಾಸಕ್ಕೆ. ಹಿರಿಯರಿಗೆ ಅವಕಾಶ ಇಲ್ಲ, ಇದೇನಿದ್ದರೂ ಪುರುಷರಿಗೆ ಮಾತ್ರ ಅಂದ್ರೆ ಗೊತ್ತಾಗ್ತಾನೆ ಇಲ್ಲ ಇವಳಿಗೆ. ಯಾರು ಇವಳೇ? ಏನು
ನೀನ್ ಅಭ್ಯಾಸಕ್ಕೆ ಸೇರ್ಕೋಬೇಕು ಅಂದ್ಯಾ? ಬರಿ ನಾನು ಒಬ್ಳೆ ಅಲ್ಲ, ನನ್ನ ಗೆಳತಿಯರು ಕೂಡ. ನೀವು ಸೇನೆಗೆ ಸೇರ್ಬೇಕು ಅಂದ್ರ? ಚೆನ್ನಾಗಿದೆ, ಏನ್ ಹಾಸ್ಯ ಮಾಡ್ತಾ ಇದ್ದೀರಾ? ನಾವು ಹಾಸ್ಯ ಮಾಡ್ತಾ ಇಲ್ಲ ಮಹಾಸ್ವಾಮಿ, ಇವರೆಲ್ಲ ನನ್ನ ಗೆಳತಿಯರು. ಲಾಟಿ ವರ್ಸೆ ಕವಣೆಕಲ್ ಬೀಸೋದ್ರಲ್ಲಿ ನಮಗ್ ನಾವೇ ಸಾಟಿ, ಇವ್ರಿಗಿಂತ ನಾವೇನ್ ಕಮ್ಮಿ? ಇಲ್ಲಿ ಯಾವುದು ಹೆಚ್ಚು ಕಡಿಮೆ ಅನ್ನೋ ಪ್ರಶ್ನೆ ಬರೋದಿಲ್ಲ. ಯಾರು ಯಾವ್ದು ಕೆಲಸ ಮಾಡಬೇಕು ಆ ಕೆಲಸನ ಅವ್ರು ಮಾಡಲೇಬೇಕು. ಕೋಗಿಲೆ ಹಾಡಬೇಕು, ನವಿಲು ನರ್ತಿಸಬೇಕು, ಹುಲಿ ಘರ್ಜಿಸಬೇಕು, ಆನೆ ಕೀಳಿಡಬೇಕು, ಗಂಡಸು ಮನೆಯಿಂದ ಹೊರಗೋಗಿ ದುಡ್ಕೊಂಡು ಬರಬೇಕು, ಹೆಂಗಸು ಅಡಿಗೆ ಮಾಡಾಕಬೇಕು. ಇವು ತಿರುವು ಮರುವಾದ್ರೆ ಚೆನ್ನಾಗಿರೋದಿಲ್ಲ. ಅದ್ಯಾಕೆ ಚೆನ್ನಾಗಿರಲ್ಲ? ಪೆಣ್ಣು ಪೆಣ್ಣೆಂದೇತಕ್ಕೆ ಬೀಳುಗಳೆವಿರಿ, ಕಣ್ಣು ಕಾಣದ ಗಾವಿಲರು ಅಂತ ಕೇಳಿಲ್ವೇ? ನಿಂತ ಬಿಚ್ಚುಗತ್ತಿ ವೀರಯ್ಯನವ್ರನ್ನ ಹೆತ್ತಿದ್ದು ಹೆಣ್ಣೆ ಅಲ್ವೇ? ಹೆರೋದು ಹೊರೋದು ಹೆಣ್ಣಿನ ಕೆಲಸ, ದುಡ್ದು ತಂದು ಸಾಕಿ ಸಲುಹೋದು ಗಂಡಿನ ಕೆಲಸ. ರಣಾಂಗಣ ಎನ್ನುವುದು ಅಡಿಗೆ ಕೋಣೆಯಲ್ಲ. ನೋಡಿ, ನೀವು ಬೇಕಾದ್ರೆ ನರ್ತನ ಗಾಯನ ಕಲಿಯಿರಿ. ಅದೆಲ್ಲ ಕಲಿಯೋಣ ಬಿಡಿ. ನೋಡಿ, ನಾವೆಷ್ಟೊಂದು ಹುಡುಗಿಯರು ತರಬೇತಿ ಕಲಿಯೋಕೆ ಉತ್ಸಾಹದಿಂದ ಬಂದಿದ್ದೀವಿ. ನೀವು ರಾಜ್ಕುಮಾರ್ ಇವ್ರಿಗೆ ಹೇಳ್ಕೊಡ್ತೀರಿ, ನಮ್ಗ್ಯಾಕೆ ಬೇಡ ಅಂತೀರಾ? ನಿಮ್ಮ ಪ್ರಶ್ನೆಯಲ್ಲಿಯೇ ಉತ್ತರ ಇದೆ. ಅವರು ಅರಸು ಮನೆತನದವರು, ಅವರಿಗೆ ಅದರ ಅಗತ್ಯವಿದೆ. ಹೆಚ್ಚು ಮಾತಾಡಬೇಡಿ. ಸೈನ್ಯಕ್ಕೆ ಸೇರೋದೆ ಅಂದ್ರೆ ಏನು ಅಂತ ಗೊತ್ತಾ? ಸೇರೋದ ಮೇಲೆ ಏನೇನು ಮಾಡಬೇಕು ಅಂತ ಆದ್ರೂ ಗೊತ್ತಾ? ಗೊತ್ತಿಲ್ಲ, ಅದಕ್ಕೆ ತಾನೇ ತರಬೇತಿ ಕೊಡ್ತಾ ಇರೋದು. ನಾವು ಕಲಿತೀವಿ. ಸುಮ್ನೆ ಹೋಗ್ರಮ್ಮ, ನಮ್ಗೆ ಸಾಕಷ್ಟು ಕೆಲಸ ಇದೆ, ತಯಾರಿ ಮಾಡೋದು ಬೆಟ್ಟದಷ್ಟಿದೆ. ನನ್ಗೆ ಅದೆಲ್ಲ ಗೊತ್ತಿಲ್ಲ, ನಾವ್ ಯಾಕೆ ಸೇನೆಗೆ ಸೇರ್ಬಾರ್ದು ಅನ್ನೋದಕ್ಕೆ ಉತ್ತರ ಕೊಡಿ. ಸೈನ್ಯ ಯುದ್ಧ ಅಂದ್ರೆ ಅವಳೊಳಗಿನ ರಟ್ಟೆ ಮಾತು. ಹುಡುಗರಿಗೆ ಗಂಡಸರಿಗೆ ಮೀಸಲಾದ ಕೆಲಸ. ಹೇಗೆ ಅಡಿಗೆ ಮನೆಯಲ್ಲಿ ಗಂಡಸು ಕೆಲಸ ಮಾಡೋದಿಲ್ವೋ ಹಾಗೆ ಸೈನ್ಯದ ಕೆಲಸ ಹೆಂಗಸರಿಗಲ್ಲ. ಸಮಯ ಹಾಳು ಮಾಡಬೇಡಿ, ಹೋಗಿ. ಹಾಗಾದ್ರೆ ನಮ್ಮನ್ನ ಸೈನ್ಯ ಸೇರಿಸ್ಕೊಳ್ಳಲ್ವೋ? ಇಲ್ಲ. ಇದೇ ಮಾತಾ? ಹೌದು, ಇದೇ ಮಾತು. ಸರಿ. ಚೆನ್ನ